ಎಸ್, ಇದೀಗ ಸಿ ಟಿ ರವಿ ಅವರು ಬಿಜೆಪಿ ನಾಯಕರು ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ರವಿ ಸರ್ ನಮಸ್ತೆ. ನಮಸ್ಕಾರ ರವಿ ಅವರೇ. ಈಗ ಒಂದು ನೇರ ಪ್ರಶ್ನೆ ನಿಮಗೆ ಹೇಳಿ, ನೇರ ಉತ್ತರನೇ ಕೊಡ್ತೀನಿ. ಬಿಜೆಪಿ ಎಷ್ಟು ಇನ್ವಾಲ್ವ್ ಆಗಿದೆ ಈ ಇಡೀ ಪ್ರಸಂಗದಲ್ಲಿ ನೋಡಿ. ಈ ಸರ್ಕಾರ ಆಡಳಿತ ಪಕ್ಷದ ಶಾಸಕರು ರಾಜೀನಾಮೆ ಕೊಟ್ಟಿದ್ದಾರೆ, ಪಕ್ಷೇತರ ಶಾಸಕರು ಬಿಜೆಪಿಗೆ ಬೆಂಬಲವನ್ನು ಕೊಟ್ಟಿದ್ದಾರೆ. ಮೇಲ್ನೋಟಕ್ಕೆ ಆಡಳಿತ ಪಕ್ಷ ಬಹುಮತವನ್ನು ಕಳ್ಕೊಂಡಿದೆ ಅಂತ ಅನಿಸ್ತಾ ಇದೆ. ಬಹುಮತವನ್ನು ಸಾಬೀತುಪಡಿಸುವಂತ ಅದು ಸದನವೇ ಆದರೂ ಕೂಡ ಮೇಲ್ನೋಟಕ್ಕೆ ಬಹುಮತ ಕಳ್ಕೊಂಡಿರೋ ಕಾರಣಕ್ಕೋಸ್ಕರ ನೈತಿಕತೆಯ ಆಧಾರದಲ್ಲಿ ಆ ಎಲ್ಲ ಶಾಸಕರು ಬಹಿರಂಗವಾಗಿ ಹೇಳಿಕೆಯನ್ನ ನಿರಂತರವಾಗಿ ಕೊಡ್ತಾ ಇದ್ದಾರೆ. ನಾವು ಯಾವ್ಯಾವ ಕಾರಣಕ್ಕೆ ರಾಜೀನಾಮೆ ಕೊಟ್ಟಿದ್ದೇವೆ ಅನ್ನೋದನ್ನ ನಿರಂತರವಾಗಿ ಕೊಡ್ತಾ ಇದ್ದಾರೆ. ಆ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಕುಮಾರಸ್ವಾಮಿಯವರು ರಾಜೀನಾಮೆ ಕೊಡಬೇಕು ಅನ್ನೋದು ನಮ್ಮ ಆಗ್ರಹ ಇದೆ. ಓಕೆ, ಮತ್ತೊಂದು ಕಡೆ ಆಡಳಿತ ಪಕ್ಷ ಎಸ್ಪೆಷಲಿ ಡಿ ಕೆ ಶಿವಕುಮಾರ್ ಇರ್ಬೋದು ಅಥವಾ ಜನತಾದಳದ ಇನ್ನಿತರ ಶಾಸಕರು ಸಚಿವರು ಹೇಳ್ತಾ ಇರುವಂಥದ್ದು, ಆ ಮುಂಬೈನ ಹೋಟೆಲ್ಗೆ ಆರ್ ಅಶೋಕ್ ಮತ್ತು ಕೆ ಜಿ ಬೋಪಯ್ಯ ಅವರು ಹೋಗಿ ಅವರು ಪತ್ರ ಬರೆಸಿಕೊಂಡು ಸೈನ್ ಹಾಕಿಸಿದ್ದಾರೆ. ಸೊ ಹಾಗಾಗಿ ನೇರವಾಗಿ ಅಲ್ಲಿ ಕಮಿಷನರ್ಗೆ ಆ ಲೆಟರ್ ಕೊಟ್ಟ ಕಾರಣಕ್ಕಾಗಿ ಇಷ್ಟೆಲ್ಲ ಆಗ್ತಾ ಇದೆ. ನಮ್ಮನ್ನು ಯಾಕೆ ಬಿಡ್ತಾ ಇಲ್ಲ, ಅವರನ್ನು ಬಿಟ್ಟಿದ್ದಾರೆ ಅಂತ, ಇದಕ್ಕೇನು ಹೇಳ್ತೀರಿ? ಈಗ ನೋಡಿ, ಈಗ ನೀವು ನನ್ನೊಂದು ಭೇಟಿಯಾಗಕ್ಕೆ ಅಂತ ಬರ್ತೀರಿ. ಓಕೆ, ಭೇಟಿಯಾಗಕ್ಕೆ ಬರಬೇಕು ಅನ್ನೋದು ನಿಮ್ದು ಸದಭಿಪ್ರಾಯ, ಒಳ್ಳೇದೆ. ಓಕೆ, ಆದ್ರೆ ನಾನು ಭೇಟಿಯಾಗಬೇಕೋ ಬಿಡಬೇಕು ಅನ್ನೋದು ನಂದು ಒಂದು ತೀರ್ಮಾನ ಇರುತ್ತಲ್ಲ. ಆ ಶಾಸಕರುಗಳು ಯಾರನ್ನ ಭೇಟಿಯಾಗಬೇಕು ಅಂತ ಒತ್ತಡ ಹಾಕ್ಲಿಕ್ಕೆ ಬರುತ್ತಾ? ಅವ್ರಿಗಿಷ್ಟ ಆದವ್ರನ್ನ ಭೇಟಿ ಆಗ್ತಾರೆ. ಓಕೆ, ಈಗ ಡಿ ಕೆ ಶಿವಕುಮಾರ್ ಅವರು ರಾಜೀನಾಮೆ ಕೊಟ್ಟರಲ್ಲ, ಅವತ್ತು ರಮೇಶ್ ಕುಮಾರ್ ಅವರ ಕಚೇರಿಗೆ ಬಂದು ಸ್ಪೀಕರ್ ಅವರ ಕಚೇರಿಗೆ ಅಷ್ಟೂ ಜನ ಶಾಸಕರು ರಾಜೀನಾಮೆ ಕೊಟ್ಟರಲ್ಲ. ಅವ್ರ ಜೊತೆಗೆ ಕಾರ್ನಲ್ಲಿ ಕರ್ಕೊಂಡೋಗಿ ಒಂದ್ ಗಂಟೆ ಮಾತಾಡಿದ್ರಲ್ಲ, ಏನ್ ಮಾತಾಡಿದ್ರು ಅದು? ಕಳಿಸ್ಕೊಡಕ್ ಮಾತಾಡಿದ್ರ? ಓಕೆ, ಡಿ ಕೆ ಶಿವಕುಮಾರ್ ಮಾತಾಡಿದ್ರಲ್ರಿ, ಅದು ಮಾಧ್ಯಮದಲ್ಲೂ ಬಂತು, ಎಲ್ಲದಲ್ಲೂ ಬಂತು. ಹೌದು, ಇಲ್ಲೇ ಮನವೊಲಿಸಕ್ಕಾಗದೆ ಇದ್ದರು ಅಲ್ಲೇನ್ ಮಾಡ್ತಾರೆ, ನಮಗೆ ಸಂಬಂಧ ಇಲ್ದಿರೋ ವಿಷಯ ಆದ್ರೂ ಕೂಡ ಯಾರನ್ನ ಯಾರು ಭೇಟಿಯಾಗಬೇಕು ಅನ್ನೋದು ಒನ್ ವೇ ಆಗಲ್ಲ, ಅದು ಟೂ ವೇ. ಓಕೆ ಓಕೆ ಸರ್, ಮತ್ತೊಂದು ಕಡೆ ಇದೀಗ ಫಿನಾನ್ಸ್, ಈಗ ನಿನ್ನೆ ಸಿದ್ದರಾಮಯ್ಯನವರು ಒಂದು ಮಾತನ್ನು ಹೇಳ್ತಾ ಇದ್ರು, ಫಿನಾನ್ಸ್ ಬಿಲ್ ಬರುತ್ತೆ 12ನೇ ತಾರೀಕು, ವೆರಿ ಇಂಪಾರ್ಟೆಂಟ್. ಫಿನಾನ್ಸ್ ಬಿಲ್ ಬಂದಾಗ ಎಲ್ಲ ಶಾಸಕರಿಗೂ ಕೂಡ ಒಂದು ವಿಪ್ ಅನ್ನ ಕೊಡ್ತಾರೆ, ಈ ವಿಳಂಬ ಧೋರಣೆ ಮುಖಾಂತರ ಸರ್ಕಾರ ತನ್ನ ಸರ್ಕಾರವನ್ನು ಉಳಿಸ್ಕೊಳ್ಳುವಂತ ಪ್ರಯತ್ನವನ್ನು ಮಾಡ್ತಾ ಇದೆಯಾ, ಹೇಗೆ ನಿಮ್ಮ ಪ್ರಕಾರ? ನೋಡಿ, ಫೈನಾನ್ಸ್ ಬಿಲ್ಲು ಈ ಜುಲೈ 31ರೊಳಗಡೆ ಅಂಗೀಕಾರ ಆಗಬೇಕು, ಇಲ್ಲದೆ ಇದ್ರೆ ಸಂಬಳ ಕೊಡೋದು ಕಷ್ಟ ಆಗುತ್ತೆ. ಓಕೆ, ಇದು ಗೊತ್ತಿರುವ ಸಂಗತಿ.